تشوف اي دار انت ممكن تجيب. ಇದ್ರ ಲೆನ್ಸ್ ಕ್ಲೀನ್ ಮಾಡಬೇಕು ಒಂದು ಸರ್ತಿ. ಇದು ಒಳ್ಳೆ ಪ್ರಾಪರ್ ರೈನ್ ಫಾರೆಸ್ಟ್ ಇದು. ಯಾವುದು ಲೆಗ್ಯೂಮು? ಹಾಂ, ಈ ರೌಂಡ್ ರೌಂಡ್ ಎಲ್ಲ ಕಾಲ ಹತ್ರ ಲೀಚ್ ಇದೆಯಾ ನೋಡ? ಇಲ್ದಿ ನಾ ಇಳಿಯಲ್ಲ. ಇದೆಯಾ? ಹಾಂ, ಹಂಗಿರಿ ಇಳ್ಕೊ. ಬೇಡ ಬಾ, ಈ ಕಡೆ ಬಾ, ಇಲ್ಲಿಂದೇ ನೋಡೋಣ ಸಾಕು. ಅದು ಇನ್ವೇಸಿವ್ ಆಗಿರ್ಬೇಕ ರೌಂಡ್ ರೌಂಡ್ ಎಲ್ಲ. ಇದು ಅದು ಪೋಗೋಸ್ಟೆಮ್ ಅಂತಾರೆ ಕಾಣುತ್ತೆ. ಹೂ ಬಿಟ್ಟಿಲ್ಲ ಅಲ್ವ ಅದು? ಹೂ ಬಿಟ್ಟಿಲ್ಲ. ಹ್ಞೂ, ಇದು ಇದೇ ಗಿಡ ನಾನು ನೋಡಿದ್ದು. ಇದು ಬೆಳಿಗ್ಗೆ ಹೇಳಿದ್ನಲ್ಲ ಒಳ್ಳೆ ಗಿಡ ಇದು ಅಂತ. ಅದರ ಹೆಸರು ಹಾಂ ಇದು. ನನ್ನ ಕಾಲು ಕಡೆ ಸ್ವಲ್ಪ ನೋಡ್ಕೋಯ್ತು. ಓಕೆ, ಇದು ಇದೊಂದು ಒಳ್ಳೆ ಸ್ಪೀಶೀಸೆ, ಹೊಸ ಸ್ಪೀಶೀಸ್. ಕರೆಕ್ಟಾಗಿ ನನ್ನ ಪ್ರಕಾರ ಓಸ್ಬೇಕಿ ಅಂತಿದೆ. ಓಸ್ಬೇಕಿ ಗ್ರೂಪಲ್ಲಿ ಒಂದಾಗಿರ್ಬೇಕಿದು ಮೋಸ್ಟ್ ಪ್ರಾಬಬ್ಲಿ. ಅದು ಬಿಟ್ಟರೆ ಇನ್ಯಾವ್ದನ್ನ ಹೇಳಿದ್ದು? ಅದು ಬಿಟ್ಟರೆ ಈ ಬಳ್ಳಿ, ಸ್ಟ್ರಾಬಿಲ ಅಂತ ಸೇರಿದೆ. ಸ್ಟ್ರಾಬಿಲ ಅಂತ ಸೇರಿ ಅದು ಹೇಳಿ. ಇದು ಸ್ಟ್ರಾಬಿಲ ಅಂತಸು, ಇಲ್ಲದಿದ್ರೆ ಇನ್ವೇಸಿವ್, ಎರಡರಲ್ಲಿ ಒಂದು. ಹಾಂ, ಇನ್ವೇಸಿವ್ ಇದು. ಇದು ಡಿಸ್ಟರ್ಬ್ ಪ್ಲೇಸ್ ಅಲ್ಲ, ರಸ್ತೆ ಬದಿಯಲ್ಲ. ಆ ಉಂಡುಂಡೆ ಥರ ಹೂ ಕಾಣುತ್ತೆ ನೋಡು. ಹಾಂ ಸರ್, ಫೋಟೋ ಹೊಡಿಯೋದು ಬೇಡ, ಅದು ಕಾಲಿಗೆಲ್ಲ ಹತ್ಕೋತವೆ. ಹಾಂ, ಅದೊಂದು ಒಳ್ಳೆ ತುಂಬೆ ಇದೆ ನೋಡಿ ಹಿಂದ್ಗಡೆ. ಅದೇ ಇದು ಯಾವ ತುಂಬೆನಾ ಇದು? ಹಾಂ ಹಾಂ, ಒಳ್ಳೆ ಸ್ಪೀಸೀಸ್ ಹೇಳ್ತಿದೆ. ಅದು ಬಿಟ್ಟರೆ ನನ್ನ ಕಾಲಿಗೆ ಹತ್ತಿರುತ್ತೆ ಇಷ್ಟೊತ್ತು ಬ್ಲೀಚ್. ತಡಿ ತಡಿ, ಓಡಬೇಡ. ಇದೇನು ಸಣ್ಣ ಸಣ್ಣ ಬೆಳೆ ಬೆಳೆ ಹೂ ಬಿಟ್ಟಿದೆಯಲ್ಲ ಇಲ್ಲಿ, ಬಳ್ಳಿನಾ? ಇಲ್ಲ ಸರ್, ಗಿಡದಲ್ಲೇ ಬಿಟ್ಟರೆ ಸಣ್ಣ ಸಣ್ಣ ಹೂವು. ಹಾಂ ಹಾಂ, ಇದ್ಯಾವುದು ತಡಿ, ಇದ್ಯಾವುದು ಇಂಟ್ರೆಸ್ಟಿಂಗ್ ತಡಿ ಹೇಳಿ. ನೀವು ಫೋಟೋ ಹೊಡ್ಕೋತಾ ಬರ್ತೀಯಾ? ಈಗ ನಾನು ವಿಡಿಯೋ ಮಾಡ್ತಿರೋದು ಅಷ್ಟಿದ್ದು, ಹತ್ತತ್ತು ಫೋಟೋ ಹೊಡ್ಕೋ. ಹಾಂ, ಅದರಲ್ಲೇ ನೋಡಿ, ಇದರಿಂದಲೇ ಶುರು ಮಾಡಿದ್ದೆ. ಅದು ಒಳ್ಳೆ ಸ್ಪೀಶೀಸ್, ನಾನು ನೋಡಿಲ್ಲ ಇದನ್ನು. ಅದು ನಾವಲ್ಲೇ ನೋಡಿದ್ದೆ, ಅದಕ್ಕೆ ಹೇಳೋಣ ಅಂತ ಫೋಟೋ ಹೊಡೆದಿಟ್ಕೊಳ್ಳೋದಲ್ಲ ನಾನು. ಏನಪ್ಪ ಅಂದರೆ ಲೀಚ್ ಹತ್ಕೊಳತ್ತೆ ಅದೊಂದೇ. ಇದು ಚೆಸ್ಸಾಲಿಯ ಕರ್ವಿ ಫ್ಲವರ್ ಥರನೇ ಕಾಣುತ್ತಲ್ಲ, ಫ್ಲವರ್ ಫಾರ್ಮೇಷನ್ ಅದೇ ಥರ ಇದೆ. ಅದ್ರ ಫೋಟೋ ಹೊಡ್ಕೊ. ಸರಿ, ಅವಾಗ ಎರಡೆರಡು ಕೆಲಸ ಆಗುತ್ತೆ, ಎರಡೆರಡು ಹಕ್ಕಿ ಬೇಕು ಹೇಳಿದ್ದೀನಲ್ಲ. ಹ್ಞೂ, ಸಿಕ್ಕಾಪಟ್ಟೆ ಡೆನ್ಸ್ ಆಗಿದೆಯಲ್ಲಿ, ಒಳಗೆ ಹೋಗೋಕ್ಕಾಗದಿದ್ದಷ್ಟಿದೆ. ಹೋದ್ರೆ ಹೊರಗೆ ಬರಲ್ಲ, ಯಾಕೆಂದರೆ ಲೀಚ್ಗಳು ಮುಗಿಸ್ಬಿಡ್ತವೆ. ಕೆಂಪಿರುವೆ ಬೇರೆ ಇದೆ ನೋಡ್ಕೋ.